ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ ಆರು ಸುಗ್ಗಿಯ ಕಾರ್ಯ ಪುಟಾನೂರ ಹನ್ನೆರಡು ಪರೀಕ್ಷಿಸಲ್ಪಡುವ ಪರಿಶೋಧಿಸಲ್ಪಡುವ ಪವಿತ್ರಾಲಯದ ವರ್ಗದವರು ಬಾಬೇಲಿನಿಂದ ಹೊರಬರುವುದು ಒಂದೇ ಹೆಜ್ಜೆಯಾದರೂ ಅದು ಸಂಪೂರ್ಣ ಗೆಲುವಿನ ಹಾದಿಯಲ್ಲಿ ಉದ್ದವಾದುದಾದರೂ ಅದು ಯಾವುದೇ ಕಾರಣಕ್ಕೂ ಕಡೆಯದಲ್ಲ ನಾವು ಹಾದಿಯಲ್ಲಿ ಮುಂದಿಡುವ ಪ್ರತಿಯೊಂದು ಹೆಜ್ಜೆಯ ನಂತರವೂ ವಿಶ್ರಾಂತಿಯ ಪ್ರವೃತ್ತಿಯ ಬಗ್ಗೆ ಜಾಗರೂಕತೆ ವಹಿಸತಕ್ಕದ್ದು ಜಯ ಗಳಿಸಿದೆವೆಂದು ಎಂದೂ ಯೋಚಿಸದಿರಿ ಒಂದು ಘಳಿಗೆಯೂ ವಿಶ್ರಮಿಸದಿರಿ ಕಿರೀಟವನ್ನು ಗಳಿಸದ ಹೊರತು ನಿಮ್ಮ ಪ್ರಯಾಸಕರ ಕಾರ್ಯವು ಇನ್ನೂ ಮುಗಿದಿರುವುದಿಲ್ಲ ಸಾಕ್ಷಿಗಳ ಒಂದು ಮೋಡವು ಸುತ್ತುವರೆದು ನಿಮ್ಮನ್ನು ಪೂರ್ತಿಯಾಗಿ ಪರಿಶೀಲಿಸಲು ಹಿಡಿದಿರುವುದು ಈಗಾಗಲೇ ನಡೆದ ಹೆಜ್ಜೆಗಳನ್ನು ಮರೆತು ಮುಂದಕ್ಕೆ ನಡೆಯಲು ನೀವು ಸ್ಫೂರ್ತಿ ಪಡೆಯಿರಿ ಬಾಬೇಲಿನಿಂದ ಹೊರಬೀಳುವ ಹೆಜ್ಜೆಯು ಸಾಮಾನ್ಯವಾಗಿ ವಿಧೇಯತೆಯ ಇತರೆ ಹಂತಗಳಿಂದ ಮುಂಚಿತವಾಗಿರುವ ಹೆಜ್ಜೆಯಾಗಿರುತ್ತದೆ ಮತ್ತು ಇದು ಮುಂದೆ ಬರಬಹುದಾದ ಘರ್ಷಣೆಗಳ ಮತ್ತು ವಿಜಯಗಳ ಅನುಷ್ಠಾನದಲ್ಲಿ ತನ್ನ ಗುಣಲಕ್ಷಣಗಳನ್ನು ಅಭ್ಯಾಸಿಸಿ ಬಲಗೊಳಿಸಿರುತ್ತದೆ ಮತ್ತು ವಿವಿಧ ಇತರೆ ಪರೀಕ್ಷೆಗಳು ಮತ್ತು ಅವನ್ನು ಗೆಲ್ಲುವ ಅವಕಾಶಗಳು ಇದನ್ನು ಅನುಸರಿಸುತ್ತವೆ ಈ ದೃಷ್ಟಿಯಿಂದ ಪೌಲನು ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ ಗಲಾತ್ಯ ಐದು ಒಂದು ಎಂದು ಬರೆದಿದ್ದಾನೆ ದೇವರ ಮಕ್ಕಳ ಸ್ವತಂತ್ರ ಮತ್ತು ಬಾಬೇಲಿನ ಬಂಧನದಿಂದ ಪೂರ್ಣ ಸ್ವತಂತ್ರವನ್ನು ಗ್ರಹಿಸಿರುವ ಪ್ರತಿಯೊಬ್ಬನು ಮಹಾವಿರೋಧಿಯು ಆತನ ಬೇರೊಂದು ಬಂಧನದಲ್ಲಿ ಬೀಳಿಸುವ ಅಥವಾ ಮುಗ್ಗರಿಸುವಂತೆ ಮಾಡುವ ಇತರೆ ಪ್ರಯತ್ನಗಳನ್ನು ಎದುರಿಸುವುದನ್ನು ನಿರೀಕ್ಷಿಸಬೇಕು ಈಗ ಈ ಕಠಿಣ ಪರೀಕ್ಷೆಗಳು ಬಯಸುವ ವರ್ಗದವರಿಗೆ ಪ್ರಕಟವಾಗುವುದನ್ನು ದೇವರು ಅನುಮತಿಸುತ್ತಾನೆ ಮತ್ತು ಅವರನ್ನು ತನ್ನ ಮಹಿಮಾ ರಾಜ್ಯದ ಸೇವೆಗಾಗಿ ಸಿದ್ಧಪಡಿಸುತ್ತಾನೆ ಈ ಪರೀಕ್ಷೆ ಮತ್ತು ಪರಿಶೋಧನೆಯ ನಿದರ್ಶನವು ನಾವು ಇಲ್ಲಿ ನಿರೀಕ್ಷಿಸುವುದಕ್ಕೆ ಪೂರ್ಣ ಛಾಯೆಯಾಗಿ ಯಹೂದ್ಯ ಸುಗ್ಗಿಯಲ್ಲಿ ನೆರವೇರಿತು ಮೊದಲ ಆಗಮನದಲ್ಲಿ ದೇವಾಲಯ ಅಥವಾ ಪವಿತ್ರಾಲಯ ವರ್ಗವನ್ನು ಕರ್ತನ ಶಿಷ್ಯರು ಪ್ರತಿನಿಧಿಸಿದರು ಅವರಿಗೆ ಆತನು ನೀವು ಶುದ್ಧರಾಗಿದ್ದೀರಿ ಆದರೆ ನಿಮ್ಮಲ್ಲಿ ಎಲ್ಲರೂ ಅಲ್ಲ ಯೋಹಾನ ಹದಿಮೂರು ಹತ್ತು ಎಂದಿದ್ದಾನೆ ಹೆಸರು ಮಾತ್ರದ ಇಸ್ರಾಯೇಲಿಯರನ್ನು ಹೊರಹಾಕುವುದನ್ನು ಅನುಸರಿಸಿ ಕ್ರಿಸ್ತಶಕ ಮೂವತ್ತ್ ದೇವರ ದೇವಾಲಯವನ್ನು ಪ್ರತಿನಿಧಿಸುವವರಿಗೆ ಶುದ್ಧರು ಮತ್ತು ಅಶುದ್ಧರನ್ನು ಪ್ರತ್ಯೇಕಿಸುವಂತೆ ಕಠಿಣ ಪರೀಕ್ಷೆಯೂ ಬಂತು ಪೇತ್ರನನ್ನು ಪರಿಶೀಲಿಸಲಾಯಿತು ಮತ್ತು ಆತನು ಬಹಳ ಮಟ್ಟಿಗೆ ಸೋತು ಹೋದನು ಲೂಕ ಇಪ್ಪತ್ತೆರಡು ಮೂವತ್ತೊಂದು ಮತ್ತಾಯ ಇಪ್ಪತ್ತಾರು ಎಪ್ಪತ್ನಾಲ್ಕು ಎಪ್ಪತ್ತೈದು ಯೋಹಾನ ಇಪ್ಪತ್ತೊಂದು ಹದಿನೈದರಿಂದ ಹದಿನೇಳು ವಚನಗಳು ಆದರೆ ಶುದ್ಧನಾಗಿದ್ದ ಪ್ರಯುಕ್ತ ಹೃದಯದಲ್ಲಿ ಸತ್ಯವುಳ್ಳವನಾಗಿ ಇದ್ದರಿಂದ ಆತನು ವಿಜಯಶಾಲಿಯಾಗಿ ಹೊರಬರಲು ಸಾಧ್ಯವಾಯಿತು ಯಹೂದನನ್ನು ಪರೀಕ್ಷಿಸಲಾಯಿತು ಆತನು ಅಶುದ್ಧನೆಂಬುದಾಗಿ ಸಾಬೀತಾಯಿತು ಸತ್ಯವನ್ನು ಲೋಕದ ಅನುಕೂಲಕ್ಕಾಗಿ ಮಾರುವವನಾದನು ಹಣಕ್ಕಾಗಿ ಕರ್ತನನ್ನು ಒಪ್ಪಿಸಿಕೊಡುವವನ ಕೊಡುವಾಗಲೂ ಆತನಿಗೆ ಪ್ರೀತಿ ತೋರಿಸುವ ಮುದ್ದಿಟ್ಟು ದ್ರೋಹ ಮಾಡಿದನು ಎಂಬುವಂಥದ್ದೇ